ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಆಪರೇಷನ್ ಹಸ್ತದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡ್ತಾಳೆ ಈ ಬಾರಿ ಸಾಮ್ರಾಟ್ ಅಶೋಕ ಕ್ಷೇತ್ರದಲ್ಲಿ ಆಪರೇಷನ್ ಹಸ್ತ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ ಡಿಕೆಶಿ ಶಿ ಆಪರೇಷನ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸಾರಥಿಯಾದ್ರ ಅನ್ನುವಂತಹ ಪ್ರಶ್ನೆ ಅಶೋಕ್ ಆಪ್ತರನ್ನ ಹೈಜಾಕ್ ಮಾಡಿದ್ದಾರೆ ಡಿಕೆ ರಾಮಲಿಂಗಾರೆಡ್ಡಿ ರಾಮಲಿಂಗ ರೆಡ್ಡಿ ಅವರನ್ನ ಭೇಟಿ ಮಾಡಿದ್ದಾರೆ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ಗಳು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯ ಬಗ್ಗೆ ಚರ್ಚಿಸಿದ್ದಾರೆ ಆರ್ ಅಶೋಕ್ ಬೆಂಬಲಿಗರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಮಾಜಿ ಉಪಮೇಯರ್ ಮಾಜಿ ಕಾರ್ಪೊರೇಟರ್ ಸೇರಿ ಎಂಟು ಮಂದಿಯನ್ನ ಆಪರೇಷನ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ರಾಮಲಿಂಗ ರೆಡ್ಡಿ ಮೂಲಕ ಮುಂದಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ ಈ ರೀತಿಯ ಆಪರೇಷನ್ ಬೆಂಗಳೂರು ವಲಯದಲ್ಲಿ ಇದೇ ಮೊದಲಲ್ಲ ಮಾಜಿ ಸಚಿವರಾಗಿರುವ ಹಾಲಿ ಶಾಸಕರಾಗಿರುವಂತಹ ಮುನಿರತ್ನ ಆಪ್ತರನ್ನು ಕೂಡ ಇದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಹೈಜಾಕ್ ಮಾಡಿದ್ರು ಅದಾದ ಮೇಲೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಸ್ ಟಿ ಸೋಮಶೇಖರ್ ಅವರ ಆಪ್ತರು ಸಹಚರರು ಲೋಕಲ್ ಲೀಡರ್ಗಳನ್ನು ಕೂಡ ಪಕ್ಷಕ್ಕೆ ಬರಮಾಡಿಕೊಂಡಿದ್ರು ಈಗ ಟಾರ್ಗೆಟ್ ಆಗಿರುವಂತಹದ್ದು ಆರ್ ಅಶೋಕ್ ಆರ್ ಅಶೋಕ್ ಅವರ ಆಪ್ತರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿದ್ದಾರೆ ಈ ಮೂಲಕ ಆಪರೇಷನ್ ಹಸ್ತಕ್ಕೆ ಡಿಕೆ ಶಿವಕುಮಾರ್ ಈ ಬಾರಿ ಟಾರ್ಗೆಟ್ ಮಾಡಿದ್ದು ಪದ್ಮನಾಭನಗರನ ಅನ್ನುವಂತಹ ಪ್ರಶ್ನೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶ್ರೀನಿವಾಸ್ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಪ್ರಮುಖವಾಗಿ ಆಪರೇಷನ್ ಹಸ್ತದ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರ ಟಾರ್ಗೆಟ್ ಆರ್ ಅಶೋಕ ಅನ್ನುವಂತಹ ಪ್ರಶ್ನೆ ಈಗಾಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಮುನ್ನೆಲೆಗೆ ಬರ್ತಾ ಇದೆ ಶ್ರೀನಿವಾಸ್ ಪ್ರೇಮ್ ಹೌದು ಯಾಕೆಂದ್ರೆ ಆಪರೇಷನ್ ಹಸ್ತವನ್ನ ರಾಜ್ಯ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಳ್ಬಿಡ್ತಿದ್ದಾರೆ ಅನೇಕ ಜನ ಬಿಜೆಪಿ ಶಾಸಕರನ್ನ ಸಂಪರ್ಕ ಮಾಡಿರುವಂತ ಮುಂದಿನ ದಿನಗಳಲ್ಲಿ ಸೇರ್ತಾರೆ ಅನ್ನುವಂತಹ ಚರ್ಚೆಗಳಾಗ್ತಿದ್ದಾವೆ ಈಗ ಸಾಮ್ರಾಟ್ ಅಂತ ಹೆಸರು ತೆಗೆದುಕೊಂಡಿರುವಂತಹ ಪದ್ಮನಾಭನಗರ ಕ್ಷೇತ್ರದ ಶಾಸಕ ಅಶೋಕ್ ಅವರ ಕ್ಷೇತ್ರಕ್ಕೆ ಈಗ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ ಅನ್ನುವಂಥದ್ದು ಸೊ ಏಳು ಜನ ಏಳಕ್ಕೂ ಹೆಚ್ಚು ಜನ ಮಾಜಿ ಕಾರ್ಪೊರೇಟರ್ಗಳು ಕಾಂಗ್ರೆಸ್ಗೆ ಸೇರ್ಲಿಕ್ಕೆ ಸಿದ್ಧತೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಆಗ್ತಿದ್ದಾವೆ ಇವತ್ತು ಬೆಳಗ್ಗೆ ರಾಮಲಿಂಗಾರೆಡ್ಡಿಯನ್ನ ಸುಮಾರು ಏಳು ಜನ ಮಾಜಿ ಕಾರ್ಪೊರೇಟರ್ಗಳು ಅದು ಶೋಭಾ ಆಂಜಿನಪ್ಪ ಆಗಿರ್ಬೋದು ಆಂಜಿನಪ್ಪ ಆಗಿರ್ಬೋದು ಎಲ್ ಶ್ರೀನಿವಾಸ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಅಶೋಕ್ ಅವರ ಆ ಜೊತೆಯಲ್ಲಿ ಗುರ್ಸ್ಕೊಂಡವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಶೋಕ್ ಅವರ ಪರ ಕೆಲಸ ಮಾಡಿದ್ರು ಆದ್ರೆ ಮುಂಬರುವಂತಹ ಬಿಬಿಎಂಪಿ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವರು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಿದೆ ಬರುವ ಶುಕ್ರವಾರ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಷ್ಟು ಜನ ಮಾಜಿ ಕಾರ್ಪೊರೇಟರ್ಗಳೇನು ಬಿಜೆಪಿ ಬಿಜೆಪಿಯಿಂದ ಗೆದ್ದಿದ್ರು ಸೊ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಹೀಗಾಗಿನೇ ಇವತ್ತು ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆಯನ್ನು ಮಾತನಾಡಿ ಅಂತಿಮವಾಗಿ ಡಿಕೆ ಶಿವಕುಮಾರ್ ಅವರ ಆಪರೇಷನ್ ಹಸ್ತಕ್ಕೆ ರಾಮಲಿಂಗರೆಡ್ಡಿ ಅವರು ಕೂಡ ಸಾಥ್ ಕೊಟ್ಟು ಅವರ ಸಾರಥ್ಯದಲ್ಲಿ ಶುಕ್ರವಾರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ಅಂತ ಹೇಳಲಾಗ್ತಿದೆ ಪ್ರೇಮ್ ಓಕೆ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ